ಎಸ್, 2024 25ನೇ ಸಾಲಿನ ರಾಜ್ಯದ ಬಜೆಟ್ ಮಂಡನೆಯಾಗಿದೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ವೃತ್ತಿ ಜೀವನದ ದಾಖಲೆಯ 15ನೇ ಬಜೆಟನ್ನು ಮಂಡಿಸಿದ್ದಾರೆ. ರಾಜ್ಯದ ಅಭಿವೃದ್ಧಿಯ ಮುನ್ನೋಟವನ್ನು ಇಟ್ಕೊಂಡು ಬಜೆಟ್ನಲ್ಲಿ ಹಲವು ಯೋಜನೆಗಳಿಗೆ ಆಯವ್ಯಯವನ್ನು ಮಂಡಿಸಿದ್ದಾರೆ. ಇನ್ನು ಮಂಡಿಸಲಾದ ಈ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಸಿಕ್ಕಿದ್ದೇನು, ಬಜೆಟ್ನಲ್ಲಿ ಹೊಸ ಯೋಜನೆಗಳು ಏನು ಘೋಷಣೆಯಾಯಿತು, ಬಜೆಟ್ನಲ್ಲಿ ಎಷ್ಟು ಹಣವನ್ನು ಮೀಸಲಿಡಲಾಗಿದೆ ಅನ್ನೋ ಕ್ಯೂರಿಯಾಸಿಟಿಗೆ ಕ್ಲಾರಿಟಿ ಸಿಕ್ಕಿದೆ. ಎಸ್, ಯಾಕೆಂದರೆ ಅಂಗನವಾಡಿ ಕಾರ್ಯಕರ್ತೆಯರು ಏನು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು, ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂಥೇಳಿ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ರು. ಈ ಹಿಂದೆ ಇದ್ದಂಥ BJP ಸರ್ಕಾರ ಇದ್ದಾಗಲೂ ಸಹ ಪ್ರತಿಭಟನೆ ನಡೆಸಿದಂಥ ಅಂಗನವಾಡಿ ಕಾರ್ಯಕರ್ತೆಯರು ಈಗಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ತಮ್ಮ ಹಲವು ಬೇಡಿಕೆಗಳನ್ನ ಅವರು ಸರ್ಕಾರದ ಮುಂದೆ ಇಟ್ಟಿದ್ರು. ಏನೊಂದು ಬೇಡಿಕೆಗಳನ್ನ ಈಡೇರಿಸಲೇಬೇಕು ಅಂತೇಳಿ ಹಲವು ದಿನಗಳ ಕಾಲ ಆಗಾಗ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಹೀಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಏನೆಲ್ಲ ಗಿಫ್ಟ್ ಸಿಗುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು. ಅಂಗನವಾಡಿ ಕಾರ್ಯಕರ್ತೆಯರು ಸಹ ಸಾಕಷ್ಟು ನಿರೀಕ್ಷೆಗಳನ್ನ ಈ ಬಜೆಟ್ನಲ್ಲಿ ಇಟ್ಕೊಂಡಿದ್ರು. ಈ ಎಲ್ಲ ನಿರೀಕ್ಷೆಗಳಿಗೆ ಈಗೊಂದು ಕ್ಲಾರಿಟಿ ಸಿಕ್ಕಿದೆ. ವಿವಿಧ ಏನೊಂದು ಅಭಿವೃದ್ಧಿಯ ವಿಚಾರವಾಗಿ ಗಮನದಲ್ಲಿ ಇಟ್ಕೊಂಡು ಬಜೆಟನ್ನು ಮಂಡಿಸಿದಂಥ ಸಿದ್ದರಾಮಯ್ಯ ಇದೀಗ ಅಂಗನವಾಡಿ ಕಾರ್ಯಕರ್ತೆಯರ ಕೈಗೆ ಸ್ಮಾರ್ಟ್ಫೋನ್ ಕೊಡೋಕ್ಕೆ ಮುಂದಾಗಿದ್ದಾರೆ. ಅರೆ, ಏನಪ್ಪ ಬೇಡಿಕೆಗಳನ್ನ ಕೇಳಿದ್ರೆ ಇದೇನು ಸಿದ್ದರಾಮಯ್ಯ ಅವರು ಅಂಗನವಾಡಿ ಕಾರ್ಯಕರ್ತೆಯರ ಕೈಗೆ ಸ್ಮಾರ್ಟ್ಫೋನ್ ಕೊಡ್ತಾ ಇದ್ದಾರೆ? ಎಸ್, ಈ ಸ್ಮಾರ್ಟ್ಫೋನ್ ಒಂದೇ ಅಲ್ಲ, ಇತರೆ ಹಲವು ಯೋಜನೆಗಳಿಗೂ ಏನೊಂದು ಗ್ರೀನ್ ಸಿಗ್ನಲನ್ನು CM ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಯಾಕಂದರೆ ಅಂಗನವಾಡಿ ಕಾರ್ಯಕರ್ತೆಯರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ನಡೆಸಿದರು, ರಾತ್ರಿ ಆಗಲು ಅನ್ನೋದೇ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟಿದ್ರು. ಇವೆಲ್ಲವನ್ನು ಪರಿಗಣಿಸಿದಾಗ ಏನು ಯೋಜನೆಗಳು ಸಿಕ್ಕಿದೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಇದರಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತೃಪ್ತಿಯಾಗುತ್ತಾ, ಬಜೆಟ್ನಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂಗನವಾಡಿ ಕಾರ್ಯಕರ್ತೆಯರ ವಿಚಾರವಾಗಿ ಏನು ಮಾತನಾಡಿದ್ರು, ಏನೆಲ್ಲ ಘೋಷಣೆಗಳನ್ನು ಜಾರಿಗೆ ತರುವುದಾಗಿ ಆಯವ್ಯಯದಲ್ಲಿ ಎಷ್ಟು ಹಣನ ಮೀಸಲಿಟ್ಟಿದ್ದೀನಿ ಅಂತ ಹೇಳಿದ್ರು, ಇವೆಲ್ಲವನ್ನು ನಾವು ಕೂಲಂಕುಷವಾಗಿ ನೋಡಿದಾಗ ಇವತ್ತು ಏನು ಮಾತನಾಡಿದ್ರು ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೈಗೆ ಸ್ಮಾರ್ಟ್ಫೋನನ್ನು ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಏನು ಮಕ್ಕಳ ಪ್ರಾರಂಭಿಕ ಶಿಕ್ಷಣ ಮತ್ತು ಆರೈಕೆಯಲ್ಲಿ ಸಾಮರ್ಥ್ಯ ಅಭಿವೃದ್ಧಿಗೆ 20,000 ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಅಧಿಕಾರಗಳನ್ನು ನಡೆಸೋಕೆ, ಅಂದರೆ ಏನೊಂದು ಟ್ರೈನಿಂಗ್ನ ಕೊಡಬೇಕು ಅಂಗನವಾಡಿ ಕಾರ್ಯಕರ್ತೆಯರಿಗೆ. ಯಾಕಂದರೆ ಪ್ರಾರಂಭಿಕ ಹಂತದಲ್ಲೇ ಏನು ಮಕ್ಕಳ ಶಿಕ್ಷಣವನ್ನು ಮಕ್ಕಳ ಆರೈಕೆಯನ್ನು ಹೇಗೆ ಮಾಡಬೇಕು, ಇದಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಟ್ರೈನಿಂಗನ್ನು ಕೊಡಬೇಕು, ಕಾರ್ಯಾಗಾರವನ್ನು ಕೊಡಬೇಕು ಅಂಥೇಳಿ 20,000 ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಏನೊಂದು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಯಾಗಾರ ಶಿಬಿರಗಳನ್ನು ತೆಗೆಯೋದಕ್ಕೆ ಏನೊಂದು ಅಸ್ತು ಹೊಂದಿದ್ದಾರೆ CM ಸಿದ್ದರಾಮಯ್ಯನವರು. ಇದಲ್ಲದೆ 75,938 ಸ್ಮಾರ್ಟ್ಫೋನ್ಗಳನ್ನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀಡಬೇಕು. ಸ್ಮಾರ್ಟ್ಫೋನ್ ಏನು ಸೆಲ್ಫಿ ಹೊಡ್ಕೊಳ್ಳೋಕ್ಕೆ ಅಂತ ಪ್ರಶ್ನೆ ಮಾಡ್ಬೋದು, ಅದಲ್ಲ ವಿಷಯ, ಏಕೆ ಸ್ಮಾರ್ಟ್ಫೋನನ್ನು ನೀಡ್ತಾ ಇದ್ದೀವಿ ಅನ್ನೋದನ್ನು ಸಹ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಯಾಕೆ ಅಂದರೆ ಏನೊಂದು ಅಂಗನವಾಡಿ ಕೇಂದ್ರಗಳಲ್ಲಿ ಏನೊಂದು ಸ್ಮಾರ್ಟ್ಫೋನ್ ಇದ್ದರೆ ಅದ್ರ ಕೆಲಸ ಈಸಿ ಆಗುತ್ತೆ. ಸ್ಮಾರ್ಟ್ಫೋನ್ ಮೂಲಕ ಅಂಗನವಾಡಿ ಕೇಂದ್ರಗಳಲ್ಲಿ ನಡೆಯುವಂಥ ಚಟುವಟಿಕೆಗಳನ್ನು ಸುಗಮಗೊಳಿಸಬೇಕು ಅಂತೇಳಿ ಸುಮಾರು ಒಂದು 75,000 ಅಧಿಕ ಸ್ಮಾರ್ಟ್ಫೋನನ್ನು ನೀಡಬೇಕು ಅಂತೇಳಿ ಏನೊಂದು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಇನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೆ ಮೇಲ್ವಿಚಾರಕಿಯರಿಗೆ ಈ ಒಂದು ಸ್ಮಾರ್ಟ್ಫೋನನ್ನು ನೀಡಲಾಗ್ತಿದ್ದೀವಿ ಅಂತ ಹೇಳ್ತಾ ಅಂತ ಘೋಷಿಸಿದ್ದಾರೆ. ಆದರೆ ನಿಜಕ್ಕೂ ಸಿದ್ದರಾಮಯ್ಯ ಅವರು ಘೋಷಿಸಿರುವಂಥ ಈ ಯೋಜನೆಗಳಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತೃಪ್ತಿ ತಂದಿದೆಯಾ ಅನ್ನೋದು ಇಲ್ಲಿ ಪ್ರಶ್ನೆ. ಯಾಕಂದರೆ ಅವರ ಬೇಡಿಕೆಗಳೇ ಬೇರೆಯದಾಗಿತ್ತು. ಆದರೆ ಏನೊಂದು ಮೂಗಿಗೆ ತುಪ್ಪ ಸವರುವಂತಹ ಘೋಷಣೆಯನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಸ್ಮಾರ್ಟ್ಫೋನ್ 75,000 ಸ್ಮಾರ್ಟ್ಫೋನ್ಗೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಆಗುತ್ತೆ, 90 ಕೋಟಿ ರೂಪಾಯಿಯನ್ನು ಇದಕ್ಕೆ ಅಂತಲೇ ಮೀಸಲಿಡಲಾಗ್ತಿದೆ. ಅಂದರೆ ಅವರ ಕೈಗಳಿಗೆ ಸ್ಮಾರ್ಟ್ಫೋನನ್ನು ನೀಡಬೇಕು ಅಂತ. ಸ್ಮಾರ್ಟ್ಫೋನ್ಗಿಂತ ಹೆಚ್ಚಾಗಿ ಅವರ ಬೇಡಿಕೆಗಳು ಬೇರೆಯದೇ ಆಗಿತ್ತು. ಎಲ್ಲೋ ಒಂದು ಕಡೆ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟಕ್ಕೆ ನಿರೀಕ್ಷಿತವಾಗಿ ಯಾವುದೇ ರೀತಿಯ ಫಲಪ್ರದವಾದ ಯೋಜನೆಗಳನ್ನ ಜಾರಿಗೆ ತಂದಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಈ ಬಜೆಟನ್ನು ಯಾವ ರೀತಿ ಪರಿಗಣಿಸ್ತಾರೆ, ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಿಜಕ್ಕೂ ತೃಪ್ತಿ ತಂದಿದೆಯಾ, ಇವೆಲ್ಲ ಒಂದು ರೀತಿಯ ನಾನಾ ಚರ್ಚೆ ಮತ್ತು ವಿಶ್ಲೇಷಣೆಗಳನ್ನ ಹುಟ್ಟಾಕಿದೆ.